ಇನ್ನು ಶಾಸಕ ಮುನಿರತ್ನ ಅವರ ಆಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ಸಿಗರಿಗೆ ಒಂದ್ ರೀತಿ ರೆಕ್ಕೆ ಪುಕ್ಕ ಬಂದ ಹಾಗೆ ಆಗ್ಬಿಟ್ಟಿದೆ. ಅಂದ್ರೆ ಬಿಜೆಪಿಗರ ವಿರುದ್ಧ ಮಾತನಾಡೋದಕ್ಕೆ ಮತ್ತೊಂದ್ ಹಾಟ್ ಟಾಪಿಕ್ ಸಿಕ್ಕಂಗ ಆಗ್ಬಿಟ್ಟಿದೆ. ಹೀಗಾಗಿ ಮುನಿರತ್ನ ಅವರು ಮಾಡಿರೋದನ್ನ ಅವರೇ ತಿಂತಾರೆ. ದ್ವೇಷದ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಸಚಿವೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಒಂದು ಆಡಿಯೋಗೆ ನೋಡೋಣ. ಯಾರು ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ, ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ನಮಗೂ ಎಲ್ಲರಿಗೂ ಗೊತ್ತಿದೆ. ಇದು ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬೈಯು ಅಂತ ಹೇಳಿದ್ವಾ, ಏನು ಬ್ಲಾಕ್ ಮೇಲ್ ಮಾಡು ಅಂತ ಹೇಳಿದ್ವಾ, ನಾವೇನು ಹೇಳಲ್ವಲ್ಲ ಮಾಡಿದ್ದನ್ನು ಮಾರಾಯ ಆಗಿದೆ. ಕೆಲವೊಂದು ರಾಜಕಾರಣಿಗಳು ಮೇಡಮ್ ಮೊದಲು ಮಾತಾಡ್ತಾರೆ ಆಮೇಲೆ ಇದು ತಿಳಿಸಿದ್ದಾರೆ, ಇದು ದೇಶದ ರಾಜಕಾರಣ ಅಂತ ಹೇಳ್ತಾರೆ ಮೇಡಮ್. ನೋಡಿ ಒಂದೇ ನಿಮಿಷ ಹೇಳ್ತೀನಿ, ಕೆಲವೊಬ್ರು ಮಾತಾಡ್ತಾರೆ 90% ಮಾತಾಡ್ತಾರೆ ಸತ್ಯ ಸತ್ಯತೆ, ಯಾಕಂದ್ರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು. ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ, ಇದಕ್ಕೇನು ಕನ್ನಡಿ ಹಿಡಿಯೋ ಅಂತ ಅವಶ್ಯಕತೆ ಇಲ್ಲ.